ಇಪ್ಪತ್ತು ತಿಂಗಳಲ್ಲಿ ಎಷ್ಟು ರಸ್ತೆಗಳ ಅಭಿವೃದ್ಧಿ ಮಾಡಬಹುದಾಗಿತ್ತು. ನಿಮ್ಮ ರೀತಿಯಲ್ಲಿ ರಮೇಶ್ ಕುಮಾರ್ ಅವರು ನೀರಾವರಿ ಹೋರಾಟಗಾರನ್ನೆಲ್ಲ ಕರೆದು ರೈತ ಸಂಘದವರನ್ನ ನೀರಾವರಿ ಹೋರಾಟಗಾರನ್ನ ಎಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಚೇಂಬರ್ ಅಲ್ಲಿ ನಾವು ಎಲ್ಲ ಈಗ ನಾವು ಅಲ್ಲಿ ಜನ ನಮ್ದು ಅಷ್ಟು ಎಜುಕೇಶನ್ ಇರಲಿಲ್ಲ, ನಾವು ಹೋಗ್ತಾ ಇರ್ತೀವಿ. ನಾವು ಇವಾಗ ಏನ್ ಮಾಡ್ಬೇಕು ತಿಳಿದಂತ ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಆಗ ಸಾರಿ ಜೊತೆ ಮೇಲೆ ಮಹಾನ್ ವ್ಯಕ್ತಿಗಳು ಈ ಕೋಲಾರ ಜಿಲ್ಲೆ ಮಂತ್ರಿ ಆದಂತ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಕರೆಂಟ್ ತಂದ್ರು ಅನ್ನೋ ಒಂದು ಹೆಸರಿದೆ. ಎಂ ಇ ಕೃಷ್ಣಪ್ಪನವರು ಧೈರ್ಯಗಳು ತಂದ್ರು ಅಂತ ಹೆಸರಿದೆ ಅವ್ರಿಗೆ. ಈಗ ಚಂದ್ರಬಾಬು ರೆಡ್ಡಿ ಅವರು ಮುಖ್ಯಮಂತ್ರಿ ಆದ್ರು ಅಂತ ಹೆಸರಿದೆ ಕೋಲಾರ ಜಿಲ್ಲೆಗೆ. ಅದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ನಿಮ್ಗೆ ನೀಡಿರ್ತಕ್ಕಂತ ಹಕ್ಕು. ಆಮೇಲೆ ನೀವೇನ್ ಮಾಡ್ಬೇಕಾಗಿರೋದು ನಮ್ಮ ಮುಖ್ಯವಾಗಿ ನಮ್ಮ ಶ್ರೀ ಬೈರೇಗೌಡರು ಈ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕಾಗಿಲ್ಲ ಬಾಯಿ ಪಡ್ಕೊಂಡ್ರು ಅಂತ ಸಮಯದಲ್ಲಿ ನೀವು ಇದು ಒಂದು ಇದೇ ಕೊಡ್ತಿರಲ್ಲ. ನೀವು ನಿಮ್ಗೆ ಸಾಯ್ತಾ ಇದ್ದಾರೆ ಅಂತದ್ರಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಬಿರಿಯಾನಿ ಮಾಡೋದನ್ನ ವಾಟ್ಸಪ್ಗಳಲ್ಲಿ ಇದರಲ್ಲಿ ಹಾಕಿ ನೀವು ಎಲ್ಲ ಪ್ರಚಾರ ಮಾಡ್ತಿರಲ್ಲ. ನಿಮ್ಗೇನಾದ್ರೂ ಇದೆಯಾ? ನಾನು ಬೇರೆ ರೀತಿಯಲ್ಲಿ ಮಾತಾಡಬಾರ್ದು ತಮ್ಗೆ. ನೀವ್ ಹೇಳ್ದಂಗೆ ಮಾತಾಡ್ದಂಗೆ ನೀವ್ ಹೇಳ್ದಂಗೆ ನೀವ್ ಏನ್ ಮಾಡಿದ್ರು ನೋಡ್ಕೊಂಡು ಇರ್ಬೇಕು. ಅವಾಗ ಮಾತ್ರ ಸುಧಾಕರ್ ಇದೆ ನಾನು ಮಾತಾಡಬಾರ್ದು. ಯಾಕೆಂದ್ರೆ ನಾನು ಇದನ್ನೇ ಅಂತ ಹೇಳಿ ಅದೆಲ್ಲ ಮಾಡ್ಕೊಂಡು ಅದರಲ್ಲಿ ಎಲ್ಲ ನಮ್ಮ ಭಕ್ತರಲ್ಲಿ ಬೈರೇಗೌಡರು ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಅಣ್ಣ ಇದ್ದವರು ಎಲ್ಲರೂ ಕೂಡ ನಾನು ಅವಾಗ ಈ ನೀರಾವರಿ ಹೋರಾಟ ಇದೆ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿ ನಮ್ಮ ಸುಧಾಕರ್ ರೆಡ್ಡಿ ಅವರು ಫೋನ್ ಹಾಕಿದ್ರೆ ನಾವೊಂದು ಒಂದ್ ದಿವಸ ನನಗೆ ಅವತ್ತಿಂದ ಅದನ್ನೇ ಇಂತ ಒಂದ್ ಇದ್ರಲ್ಲಿ ಹೇಳಬೇಕು ಅಂತಾನೆ ಇದ್ದೆ. ಅದನ್ನ ಈಗ ಒಂದು ಅವಕಾಶ ಸಿಕ್ಕಿದೆ. ಎಂ ಬಿ ಪಾಟೀಲ್ ಅವರು ಭಾರಿ ನೀರಾವರಿ ಮಂತ್ರಿಗಳು, ಬೃಹತ್ ನೀರಾವರಿ ಮಂತ್ರಿಗಳು ಎಂ ಬಿ ಪಾಟೀಲ್ ಅವರು ಅಲ್ಲ ಒಂದು ನೀರಾವರಿ ಹೋರಾಟಗಾರನ್ನೆಲ್ಲ ಕರೆದು ರೈತ ಸಂಘದವ್ರನ್ನ ನೀರಾವರಿ ಹೋರಾಟಗಾರನ ಎಲ್ಲ ಕರೆದು ನಬಾರ್ಡ್ ಯೋಜನೆಯಲ್ಲಿ ಈಗ ನೀವು ಎರಡು ಸಾರಿ ಎಂಎಲ್ಎ ಆದ್ರಲ್ಲ, 20 ತಿಂಗಳು ಉಪಸಭಾಧ್ಯಕ್ಷರಾದ್ರಲ್ಲ, ಏನ್ ಮಾಡಿದ್ರಿ ಹೇಳಿ? ನಿಮ್ಮದೇ ಸರ್ಕಾರ 20 ತಿಂಗಳಲ್ಲಿ ಎಷ್ಟು ರಸ್ತೆಗಳ ಅಭಿವೃದ್ಧಿ ಮಾಡಬಹುದಾಗಿತ್ತು. ನಿಮ್ಮ ರೀತಿಯಲ್ಲಿ ರಮೇಶ್ ಕುಮಾರ್ ಅವರು ಎರಡು ಸಾರಿನೇ ಗೆದ್ದಿದ್ದು, ಅಂದ್ರೆ ಮೊದಲು ಒಂದ್ ಸಾರಿ ಗೆಲ್ತಾ ಇದ್ರು ಒಂದ್ ಸಾರಿ ಸೋಲ್ತಾ ಇದ್ರು, ಈಗ ಎರಡು ಸಾರಿ ಗೆದ್ದಿದ್ದಾರೆ. ಎರಡು ಸಾರಿ ಗೆದ್ದಂತ ವ್ಯಕ್ತಿಗಳು ಈಗ ನೋಡಿ ತಾವುಗಳೆಲ್ಲ ಮಾಧ್ಯಮ ಸ್ನೇಹಿತರು ಗೊತ್ತಿರ್ತದೆ ಎಲ್ಲ. ಅಲ್ಲಿ ಶ್ರೀನಿವಾಸ್ಪುರ ನೀವು ಎಂಎಲ್ಎ ಅವ್ರ ಎಂಎಲ್ಎ, ಈಗ ಅವ್ರು ಏನ್ ಅಭಿವೃದ್ಧಿ ಮಾಡ್ತಾ ಇದಾರೆ, ಅವ್ರದ್ದು ಎಲ್ಲೆಲ್ಲಿ ಕೆಲಸಗಳು ನಡೀತಾ ಇದೆ, ನಿಮ್ ಕೆಲಸಗಳು ಎಲ್ಲೆಲ್ಲಿ ನಡೀತಾ ಇದೆ ಸ್ವಲ್ಪ ಎಲ್ಲ. ನಾವು ರಾಜಕಾರಣ ಒಂದು 2 ತಿಂಗಳು ಮಾಡಬೇಕು, ಗೆದ್ದ ಮೇಲೆ ಎಲ್ಲ ನಮ್. ಈಗ ನಾನು ಯಾರು ಎಂಎಲ್ಎ? ಏನ್ ಸುಧಾಕರ್ ರೆಡ್ಡಿ ಎಂಎಲ್ಎ? ನನಗೆ ನಾನು ಮಾಜಿ ಎಂಎಲ್ಎ ಸುಧಾಕರ್ ರೆಡ್ಡಿ, ನಿಮ್ಗೂ ಮಾಜಿ ಎಂಎಲ್ಎ ಸುಧಾಕರ್ ರೆಡ್ಡಿ. ನೀವು ಮೊದಲನೇ ವ್ಯಕ್ತಿ, ಏನು ಮಾಡಿದ್ರಿ 8 ವರ್ಷಗಳಾಯ್ತು ಸುಧಾಕರ್ ರೆಡ್ಡಿ? ಎಷ್ಟು ದಿನಕ್ಕೂ ಕೈ ಕಟ್ಕೊಂಡು ನೀವ್ ಹೇಳ್ದಂಗೆ ಮಾತಾಡ್ದಂಗೆ ನೀವ್ ಹೇಳ್ದಂಗೆ ನೀವ್ ಏನ್ ಮಾಡಿದ್ರು ನೋಡ್ಕೊಂಡ್ ಇರ್ಬೇಕು. ಅವಾಗ ಮಾತ್ರ ಸುಧಾಕರ್ ರೆಡ್ಡಿ ಇಬ್ಬರೇ ಮಸಲ್ಗ ಕೈಕೊಂಡು ಇಬ್ಬರೇ ಮಸಲ್ಗ ಉಂಡಡು. ಸುಧಾಕರ್ ರೆಡ್ಡಿ ಶಕ್ತಿ ಯಾರಿಗೆ ಗೊತ್ತಿದೆ? ಯಾರಿಗೆ ಗೊತ್ತಿಲ್ಲ? ಗೊತ್ತಿಲ್ಲ, ನನಗ್ ಗೊತ್ತಿದೆ, ನನಗ್ ಗೊತ್ತಿದೆ. ನಾನು ಮಾತಾಡಬಾರ್ದು, ಯಾಕೆಂದ್ರೆ ನಾನು ಇದನ್ನೇ ಹೇಳಿದೆ. ಏನು ಈಗ ಒಂದು 2 ವರ್ಷದಿಂದ ಇಲ್ಲ, ಈಗ ನೀರಾವರಿ ಕೆಸಿ ವ್ಯಾಲಿ ಎಚ್ಎನ್ ವ್ಯಾಲಿ ಆದ್ಮೇಲೆ ಇಲ್ಲ. ನಾವು ನೀರಾವರಿ ಹೋರಾಟಗಾರರು ಸುಮಾರು ಅಂದ್ರೆ 12 ವರ್ಷಗಳಿಂದ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ನಮ್ಮ ಲಕ್ಷ್ಮಾರಾಯಣ ರೆಡ್ಡಿ ಅವರು ಕೂಡ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಂತ ಹೇಳಿ ನಾವೆಲ್ಲ ಮಾಡ್ಕೊಂಡು ಅದರಲ್ಲಿ ಎಲ್ಲ ನಮ್ಮ ಭಕ್ತರಲ್ಲಿ ಬೈರೇಗೌಡರು ಆದಂತ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಕರೆಂಟ್ ತಂದ್ರು ಅನ್ನೋ ಒಂದು ಹೆಸರಿದೆ. ಎಂ ಎ ಕೃಷ್ಣಪ್ಪನವರು ಧೈರ್ಯಗಳು ತಂದ್ರು ಅಂತ ಹೆಸರಿದೆ ಅವ್ರ ಗೆದ್ದು. ಈಗ ಚಂಗಲರಾಯ ರೆಡ್ಡಿ ಅವರು ಕೆಸಿ ರೆಡ್ಡಿ ಅವರು ಮುಖ್ಯಮಂತ್ರಿ ಆದ್ರು ಅಂತ ಹೆಸರಿದೆ ಕೋಲಾರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ನೀವುಗಳು ಏನ್ ಮಾಡ್ತಾ ಇದ್ದೀರಿ? 2 ಸಾರಿ ಗೆದ್ದಿದ್ದೀರಿ, 2 ಸಾರಿ ಗೆದ್ದು ನೀವು ಇದ ನಡ್ಕೊಳ್ಳೋದು. ರಾಜ ಸಮಯದಲ್ಲಿ ನೀವು ಸೇರ್ಪಡೆಗಳು ಮಾಡ್ಕೊಳ್ತಿರಲ್ಲ, ರಾಜಕೀಯ ಮಾಡ್ತಿರಲ್ಲ. ನಿಮ್ ರಾಜಕೀಯದ ಮೇಲೆ ಎಷ್ಟು ಇಚ್ಛಾಶಕ್ತಿ ಇದೆ ಅನ್ನೋದು ತಾವು ತಿಳ್ಕೋಬೇಕು. ಕುಮಾರಸ್ವಾಮಿ ಅವ್ರನ್ನ ಕರೆದು ನೀವು ಸೇರ್ಪಡೆ ಮಾಡ್ಕೊಳ್ತಿರಲ್ಲ, ಇದು ಸಮಯನ ಸೇರ್ಪಡೆ ಮಾಡ್ಕೊಳ್ಳೋ ಸಮಯನ? ಇನ್ನು ಬೇರೆ ಬೇರೆ ಎಲ್ಲ ಇದೆ. ಈಗ ಮಾತಾಡಕ್ ಹೋದ್ರೆ ಈಗ ನಮ್ಮನ್ನ ಮಾತಾಡಿಸ್ತಾ ಇದ್ದಾರೆ, ನೀವು ಮಾತಾಡಿಸ್ತಾ ಇದ್ದೀರಿ. ಯಾಕೆಂದ್ರೆ ನಾನು ನೀರಿನ ವಿಚಾರವಾಗಿ ಮಾತಾಡ, ನೀವು ನನ್ನ ವೈಯಕ್ತಿಕವನ್ನ ಕಿರುಕಿದ್ದೀರಿ. ಈಗ ಪಾಪ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಹೊಟ್ಟೆ ಇಟ್ಟಿಲ್ಲದೆ ಎಷ್ಟೋ ಜನ ಸತ್ತೋಗಿದ್ದಾರೆ, ಸಾಯ್ತಾ ಇದ್ದಾರೆ.
ಅಂತದ್ರಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಬಿರಿಯಾನಿ ಮಾಡೋದನ್ನ ವಾಟ್ಸಪ್ಗಳಲ್ಲಿ ಇದರಲ್ಲಿ ಹಾಕಿ ನೀವು ಎಲ್ಲ ಪ್ರಚಾರ ಮಾಡ್ತಿರಲ್ಲ, ನಿಮ್ಗೇನಾದ್ರೂ ಇದಿದ್ಯಾ? ನಾನು ಬೇರೆ ರೀತಿಯಲ್ಲಿ ಮಾತಾಡಬಾರ್ದು ತಮ್ಗೆ. ಈಗ ಹೊಟ್ಟೆ ಗಿಟ್ಟಿಲ್ಲ, ಎಲ್ಲ ರಸ್ತೆಗಳಲ್ಲಿ ಸತ್ತಂದ್ರು, ಬೈಪಾಸ್ಗಳಲ್ಲಿ ಸತ್ತಂದ್ರು, ಜನ ಈ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಬೇಕಾಗಿಲ್ಲ, ಬಾಯಿ ಪಡ್ಕೊಂಡ್ರು. ಅಂತ ಸಮಯದಲ್ಲಿ ನೀವು ಇದು ಒಂದು ಇದೇ ಕೊಡ್ತಿರಲ್ಲ, ನೀವು ನಿಮ್ಗೆ ನ್ಯಾಯ ಇದೆಯಾ? ನೀವೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ನೀವೊಬ್ಬ ಶಾಸಕರು,